ಐ ಕೇಶವ ಸರ್, ಯಾಕಿನ್ನು ಬಂದಿಲ್ಲ? ಸಿಂಹ ಹೆದರ್ಕೊಂಡು ಗುಹೆ ಸೇರ್ಕೊಂಡ್ಬಿಡ್ತಾ? ಆ ಶಬ್ದ ಒಂದು ಡಿಕ್ಷನರಿಲೇ ಇಲ್ಲ ಅಂತ ಇಡೀ ಮುಂಬೈ ಅಂಡರ್ ವರ್ಲ್ಡ್ ಮಾತಾಡ್ಕೊಳತ್ತೆ. ಮತ್ತೆ ಯಾಕಿನ್ನು ಬಂದಿಲ್ಲ? ಬಂದೇ ಬರ್ತಾನೆ ಸರ್, ಅವನು ಹೇಳೋದಿಲ್ಲ, ಹೇಳಿದ ಮೇಲೆ ತಪ್ಪೋದಿಲ್ಲ. ಸರ್, ಅವನು ಬರ್ತಿದ್ದಾನೆ. ಏನ್ ಜಯ್, ಚೆನ್ನಾಗಿದೀಯಾ? ಸಿಂಹ ಜಯ್ ಸಿಂಹ. ಹಾ ಹಾ ಹಾ, ಜಯ್ ಸಿಂಹ ಬೋಲೋ, ಏನೋ ಮಾತಾಡ್ಬೇಕು ಅಂದೆ. ಕ್ಯಾ ಸಮಾಚಾರ, ನನ್ನಿಂದೇನಾದ್ರೂ ಸಹಾಯ ಆಗ್ಬೇಕಿತ್ತಾ? ಸಹಾಯನ? ಅದು ನಿನ್ನಿಂದ? ನೆವರ್. ನಾನು ನಿನ್ನ ಶತ್ರುಗಳು. ಈ ಸಿಂಹ ಶತ್ರು ಹತ್ರ ಸಹಾಯ ಕೇಳುವಷ್ಟು ಹೇಳಿಯಲ್ಲ ಆಂಟನಿ. ಇದು ನಮ್ಮಿಬ್ಬರ ಮಧ್ಯೆ ನಡೀತಾರೋ ಯುದ್ಧ. ಈ ಯುದ್ಧದಲ್ಲಿ ನೀನ್ ಸಾಯ್ಬೇಕು ಇಲ್ಲ ನಾನ್ ಸಾಯ್ಬೇಕು. ಅನ್ಯಾಯವಾಗಿ ಅಮಾಯಕ ಮುಗ್ಧ ಜನಗಳಲ್ಲ, ಇದರಲ್ಲಿ ಅವ್ರು ಬಲಿಯಾಗೋದ್ ಬೇಡ. ಈ ವಿಷಯ ಹೇಳಬೇಕು ಅಂತಾನೆ ನಾನ್ ನಿನ್ ಬರ ಹೇಳಿದ್ದು. ನಾನ್ ಮನಸ್ಸು ಮಾಡಿದ್ರೆ ಇನ್ 7 ದಿವಸಗಳಲ್ಲಿ ನಿನ್ನ ಕಥೆನ ಮುಗಿಸ್ತೀನಿ. ಏನ್ ಜಯಸಿಂಹ, ನೀನಿನ್ನು ಚಿಕ್ಕ ಹುಡುಗ, ಈ ಫೀಲ್ಡ್ಗೆ ಹೊಸಬ, ಗ್ಯಾಂಗ್ ಕಟ್ಕೊಂಡವ್ರಲ್ಲ ಗೆಲ್ಲಕ್ಕಾಗೋದಿಲ್ಲ. ನೀನಿನ್ನು ಬಚ್ಚ. ಏನಂದೆ, ಇನ್ 7 ದಿವಸದಲ್ಲಿ ನಾನು ಮುಗಿಸ್ತೀನಿ ಅಂದೆಲ್ಲ? ಇನ್ 7 ಸೆಕೆಂಡಲ್ಲಿ ನಿನ್ನ ನಾನು ಮುಗಿಸ್ತೀನಿ. ಗೊತ್ತಾಗ್ಲಿಲ್ವಾ? ಸ್ವಲ್ಪ ಆ ಕಡೆ ನೋಡು. ಸ್ವಲ್ಪ ಈ ಕಡೆ ನೋಡು ಕಂದ. ಏಯ್ ಆಂಟನಿ, ದೇವರು ಒಳ್ಳೆಯವ್ರಿಗೆ ತುಂಬಾ ಕಷ್ಟ ಕೊಡ್ತಾನೆ, ಅದರ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ, ಅದರ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ. ಈ ಮಾತನ್ನ ಯಾವಾಗ್ಲೂ ಜ್ಞಾಪಕ ಇಟ್ಕೊ.